ಗರುಡ ಪುರಾಣ ಸಿನಿಮಾವನ್ನ ಒಪ್ಕೊಳ್ಳಕ್ಕೆ ಒಬ್ರು ಪ್ರೊಡ್ಯೂಸರ್ ಆಗಿ ಕಾರಣ ಏನು? ಕಥೆನ, ಕಲಾವಿದರ ತಂಡನ, ಅಥವಾ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್? ಮೂರು ಮ್ಯಾಮ್. ಕತೆ ಈಗ, ಯಾಕಂದರೆ ಈಗ ಜನ ಹೊಸೊಬ್ರನ್ನ ನಾವು ಲಾಂಚ್ ಮಾಡ್ತಾ ಇರೋದು, ಹೊಸೊಬ್ರನ್ನ ಲಾಂಚ್ ಮಾಡ್ತಾ ಇರೋದ್ರಿಂದ ಜನ ಒಂದು ಲವ್ ಸ್ಟೋರಿನ ಅಷ್ಟು ಸುಲಭವಾಗಿ ಅಕ್ಸೆಪ್ಟ್ ಮಾಡಲ್ಲ. ಸೊ ಇದರಲ್ಲೇ ಲವ್ ಸ್ಟೋರಿ ಇದೆ, ಆ್ಯಕ್ಷನ್ ಇದೆ, ಥ್ರಿಲ್ಲರ್ ಇದೆ, ಕಾಮಿಡಿ ಇದೆ. ಸೊ ಚಿತ್ರಕಥೆ ಚೆನ್ನಾಗಿ ಬಂದಿದೆ, ಆಮೇಲೆ ಸಸ್ಪೆನ್ಸ್ ಥ್ರಿಲ್ಲರ್ ಇದರಿಂದ ಮುಂದೆ ಬಂದಿದೆ. ಓಕೆ, ಸಿನಿಮಾ ಏನು ರಿಲೀಸ್ಗೆ ರೆಡಿ ಆಗಿದೆ, ಎಷ್ಟು ಥಿಯೇಟರ್ಗಳಲ್ಲಿ ಬರ್ತಾ ಇದೆ, ಸೊ ಜನ ಎಲ್ಲೆಲ್ಲೂ ಹೋಗಿ ನೋಡಬಹುದು? ಸಿನಿಮಾ ರಾಜ್ಯಾದ್ಯಂತ 65 ಥಿಯೇಟ್ರಲ್ಲಿ ಬರ್ತಾ ಇದೆ. ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರೋದು PVR ಮಲ್ಟಿಪ್ಲೆಕ್ಸಸ್ಸು, ಆಮೇಲೆ ಕೆಲವು ಡಿಸ್ಟ್ರಿಕ್ಟ್ಸಲ್ಲೇ ಮೈನ್ ಥಿಯೇಟರ್ಸ್ ಮಾತ್ರ ತೊಗೊಂಡಿದ್ದೀವಿ ಮೇಡಮ್. ಕತೆ ಬಗ್ಗೆ ಹೇಳೋದಾದರೆ ಕಂಟೆಂಟ್ ವೈಸ್ ನಿಮಗೆ ಸ್ಟ್ರಾಂಗ್ ಅನಿಸಿದ್ದೀವಿ ಯಾವ ಪಾರ್ಟ್? ಎಲ್ಲ ಪಾತ್ರನೂ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ, ಪರ್ಟಿಕ್ಯುಲರಾಗಿ ಒಂದೊಂದು ಮಾತ್ರ ಫೋಕಸ್ ಮಾಡಿಲ್ಲ. ಈಗ ಲವ್ ಎಪಿಸೋಡು ಈಕ್ವಲಾಗಿ ಫೋಕಸ್ ಮಾಡಿದ್ದೀವಿ, ಆಮೇಲೆ ಸಸ್ಪೆನ್ಸ್ ಥ್ರಿಲ್ಲರು ಅದೇ ಪಾತ್ರವಾಗಿ ಫೋಕಸ್ ಮಾಡಿದ್ದೀವಿ, ಎಲ್ಲದಕ್ಕೂ ಈಕ್ವಲ್ ಮೆಜರ್ಮೆಂಟ್ಸ್ ಕೊಟ್ಟಿದ್ದೀವಿ. ಸಿನಿಮಾ ಥಿಯೇಟರ್ಗೆ ಬಂದು ಚಿತ್ರ ನೋಡಬೇಕಾದ್ರೆ ಪ್ರೇಕ್ಷಕರು ಈ ಸೀನನ್ನು ತುಂಬ ಎಂಜಾಯ್ ಮಾಡ್ತಾರೆ, ಈ ಒಂದು ಕಲಾವಿದನ ಪಾತ್ರವನ್ನು ತುಂಬ ಇಷ್ಟಪಡ್ತಾರೆ ಅಂದರೆ ಯಾವುದು? ನಿಮಗೆ ಗೊತ್ತಿದ್ದಂಗೆ ಎಲ್ಲರೂ ಇಷ್ಟ ಆಗುತ್ತೆ, ನಿಮ್ಮದೇ ಅದು ಸಿನಿಮಾ, ಒಂದು ಸೀನ್ ಬಗ್ಗೆ ಹೇಳೋದಾದ್ರೆ. ಕಾಮಿಡಿ ಪಾತ್ರ ಸ್ವಲ್ಪ ಚೆನ್ನಾಗಿದೆ ಮೇಡಮ್, ಫ್ಯಾಮಿಲಿ ಓರಿಯೆಂಟೆಡ್ ಇಂದ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡಿದಾಗ ಡೆಫಿನೆಟ್ ಆಗಿ ಎಂಜಾಯ್ ಮಾಡ್ತಾರೆ. 27 ಕ್ರಿಯೇಷನ್ಸ್ ಈ ಮೂಲಕ ಸಿನಿಮಾ ರಿಲೀಸ್ ಆಗ್ತಾ ಇರೋದು, ಏನಿದು, ಯಾಕೆ ಇದನ್ನು ಹುಟ್ಟಾಕಿದ್ರಿ? 27 ಫ್ರೇಮ್ಸ್ ಕ್ರಿಯೇಷನ್ಸು, ಏನು ನಥಿಂಗ್ ಇನ್ ಪರ್ಟಿಕ್ಯುಲರ್, ಇಟ್ ಜಸ್ಟ್ ಅ ಥಾಟ್ ಫ್ಲೋ. ಸಾಕಷ್ಟು ಸೆಲೆಬ್ರಿಟಿಗಳು ಸಿನಿಮಾಕ್ಕೆ ವಿಶ್ ಮಾಡಿದ್ದಾರೆ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಂದು ಟೀಸರ್ ರಿಲೀಸ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಅವರು ಜಾಸ್ತಿ ಕೊಡ್ತಾರೆ, ಸೊ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಏನಂದ್ರು, ಜೊತೆಗೆ ಉಳಿದ ಸ್ಟಾರ್ ನಟರು ಏನಂದ್ರು ಸಿನಿಮಾ ಬಗ್ಗೆ? ಮ್ಯಾಮ್, ಮೊದಲಿಂದಾಗೂ ಪುನೀತ್ ರಾಜ್ಕುಮಾರ್ ಸರ್ ಅವರು ಪ್ರತಿಯೊಬ್ಬರು ಅಂದರೆ ಹೊಸೊಬ್ಬರಿಗೆ ಭಾಳ ಪ್ರೋತ್ಸಾಹ ನೀಡ್ತಾಯಿದ್ರು. ಈಗ ಅದೇ ಹಾದಿಯಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮು ನಡೀತಾ ಇದ್ದಾರೆ. ಹೊಸೊಬ್ಬರು ಅಂದ ತಕ್ಷಣ ಎಲ್ಲರೂ ಹಿಂದೇಟಾಗ್ತಾರೆ, ಆದರೆ ಅವರಲ್ಲಿರೋ ಪ್ರತಿಭೆನ ಯಾರೂ ಮುಂದೆ ತರೋದಕ್ಕೆ ಅವಕಾಶ ಕೊಡಲ್ಲ. ಈಗ ನಾನು ಅಷ್ಟೇ, ನಾನು ಮೊದಲನೇದಾಗಿ ಇಟ್ಸ್ ಅನ್ ವೆರಿ ನ್ಯೂ ಫೀಲ್ಡ್ ಫಾರ್ ಮೀ. ಸೊ ನಾನು ಸ್ಟೋರಿ ಕೇಳಿ, ಡೈರೆಕ್ಷನ್ ನೋಡಿ, ಆಮೇಲೆ ಅವರು ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸ್ ಚೆಕ್ ಮಾಡಿದಾಗ ಯಾಕೆ ಇವ್ರಿಗೆ ಒಂದು ಚಾನ್ಸ್ ಕೊಡಬಾರ್ದು ಅಂತ ನಾನೇ ಮುಂದೆ ಬಂದಿದ್ದೀನಿ. ಸೊ ಹಂಗಿದ್ದಾಗ ನಮ್ಮ ಸ್ಟಾರ್ಡಮ್ಸ್ ಎಲ್ಲ ಅದೇ ಹಾದಿಯಲ್ಲಿ ನಡೀತಾ ಇರಬೇಕಂದ್ರೆ ನಾವು ಯಾಕೆ ಆ ಹಾದಿಲಿ ನಡಿಬಾರ್ದು? ಗಣೇಶ್ ಸರ್ ಆಗಲಿ, ಪ್ರೇಮ್ ಸರ್ ಆಗಲಿ, ಆಮೇಲೆ ತನ್ವೀರ್ ಸರ್ ಆಗಲಿ, ಇವರೆಲ್ಲ ಮುಂದೆ ಬಂದು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಶರಣ್ ಸರ್ ಕೂಡ ನಮಗೆ ಶುಭ ಕೋರಿದ್ದಾರೆ. ಓಕೆ, ಸಿನಿಮಾದಲ್ಲಿ ಯಾವ ಪಾತ್ರ ನಿಮಗೆ ಇಷ್ಟ ಆಯ್ತು, ಯಾರ ಕ್ಯಾರೆಕ್ಟರ್? ಒಬ್ಬ ಪ್ರೊಡ್ಯೂಸರ್ ಆಗಿ ಕೇಳ್ತಾ ಇಲ್ಲ, ಒಬ್ಬ ಪ್ರೇಕ್ಷಕನಾಗಿ ಕೇಳ್ತಾ? ಪ್ರೇಕ್ಷಕನಾಗಿ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಸೊ ಎಲ್ಲರಿಗೂ ಅಂದರೆ ಪರ್ಟಿಕ್ಯುಲರಾಗಿ ಯಾರನ್ನೂ ಕಾನ್ಸಂಟ್ರೇಟ್ ಮಾಡಿಲ್ಲ, ಎಲ್ಲರಿಗೂ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಇದೆ. ಆಮೇಲೆ ಸ್ವಲ್ಪ ಈ ಸಸ್ಪೆನ್ಸಲ್ಲೇ ಈ ಸೈಕೋಪಾತ್ ಕ್ಯಾರೆಕ್ಟರ್ಸ್ ಇದೆ ಒಂದೆರಡು, ಅದು ನನಗೆ ಭಾಳ ಇಷ್ಟ ಆಗಿದೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.